ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ್. ನಿಮಗೆ ಆರಂಭದಲ್ಲೇ ಒಂದು ಹೆಸರು ಹೇಳ್ಬಿಡ್ತಾ ಇದ್ದೀನಿ, ಪ್ರಣೀತಿ. ಇವರೊಬ್ಬರು MP, ಸೊಲ್ಲಾಪುರದ MP. ಆನಂತರ ಸುಶೀಲ್ ಕುಮಾರ್, ಈ ಹೆಸರು ಕೇಳ್ಬೋದು, ಎಲ್ಲೋ ಕೇಳಿದಿರಲ್ಲ ನಿಶ್ಚಿತವಾಗಿ. ಯಾರು ಈ ದೇಶದ ರಾಜಕೀಯವನ್ನು ಗೊತ್ತದನೋ ಅವ್ರಿಗೆ ಈ ಹೆಸರು ಗೊತ್ತದ. ಯಾಕಂದ್ರೆ ದಿವಂಗತ ಇಂದಿರಾ ಗಾಂಧಿ ಅವರ ಕ್ಯಾಬಿನೆಟ್ನಲ್ಲಿ ಇವರು ಗೃಹಮಂತ್ರಿ ಆದಂಥವರು, ರಾಜೀವ್ ಗಾಂಧಿ ಅವರಿಗೆ, ಇಂದಿರಾ ಗಾಂಧಿ ಅವರಿಗೆ ಅತ್ಯಂತ ಆತ್ಮೀಯರಾದಂಥವರು ಸುಶೀಲ್ ಕುಮಾರ್ ಶಿಂದೆ ಅವರು. ಇವರು ಸೋಲಾಪುರದ ರಿಸರ್ವ್ ಸೀಟ್ನಿಂದ ಆಯ್ಕೆ ಆಗ್ತಾ ಬಂದಂಥವರು, ಈ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಂಥವ್ರು. ಈ ಸುಶೀಲ್ ಕುಮಾರ್ ಶಿಂದೆ ಅವರ ಮಗಳು ಪ್ರಣೀತಿ. ಇದನ್ನು ಯಾಕೆ ಇವತ್ತು ನಾನು ಮೊದಲಿಗೆ ತೊಗೊಂಡ್ಬಿಟ್ಟಿದ್ದೀನಿ ಅಂತಂದರೆ, ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ. ಈ ಹೆಸರಿನ ಬಗ್ಗೆ ಸಾಕಷ್ಟು ಇವತ್ತು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಕೇಳ್ತಾ ಇದ್ದೀರಿ. ಯಾಕೆ ಕೇಳ್ತಾ ಇದ್ದೀರಿ ಅಂತಂದರೆ, ಈ ಸಂಸದೆ, ಈ ಹೆಣ್ಮಗಳು ಈ ಭಾರತದ ಯುವ ರಾಜಕಾರಣಿ. ಅದು ಈ ಒಂದು ಗಾಂಧಿ ಮನೆತನದ ರಾಹುಲ್ ಗಾಂಧಿ ಅವರಿಗೆ ಭವಿಷ್ಯದಲ್ಲಿ ಜೊತೆಗಾಲ ಆಗ್ತಾಳಾ ಅನ್ನುವಂಥ ಒಂದು ಸಂಶಯ ಇವತ್ತು ವ್ಯಕ್ತ ಆಗ್ತಾ ಇದೆ. ಯಾಕಂದರೆ ಇವರಿಬ್ಬರ ಮಧ್ಯದಲ್ಲೇ ಪ್ರೀತಿ ಹುಟ್ಟುಕೊಂಡದ ಅನ್ನುವಂಥದ್ದು ನಮ್ಮ ಸೋಷಿಯಲ್ ಮೀಡಿಯಾಗಳ ಮಾತು. ಇಂಥ ಮಾತಿದ್ರೆ ಆಗಿಂದ ವೈರಲ್ ಆಗ್ತಾ ಇರ್ತದೆ, ಇದೇ ಚರ್ಚೆ ಜೋರಾಗ್ತಾ ಇರ್ತದೆ. ಯಾಕಪ್ಪ ಅಂತಂದರೆ, ಇಂಥ ವಿಷಯಗಳು ಭಾಳ, ಪ್ರೀತಿ ಅಫೇರಾ, ಮತ್ತೇನೋ ಇನ್ನೊಬ್ಬರ ಬಗ್ಗೆ ಸಣ್ಣದಾಗಿ ಮಾತಾಡೋದು ಅಥವಾ ಇನ್ನೊಬ್ಬರು ಟೀಕೆ ಮಾಡೋದು, ಇವೆಲ್ಲನೂ ಆಗಿಂದಾಗಿ ವೈರಲ್ ಆಗ್ತಾವ್ರಿ. ಅದೇ ದೇಶದ ಅರ್ಥವ್ಯವಸ್ಥೆ ಹಾಳಾಗ್ತಾ ಇರೋದ್ರ ಬಗ್ಗೆ, ಇಲ್ಲಿ ರೈತನ ತೊಂದರೆ ಬಗ್ಗೆ, ಇಲ್ಲಿ ರೈತ ದಿನ ಒದ್ದಾಡೋದ್ರ ಬಗ್ಗೆ, ಇಲ್ಲಿ ಮಕ್ಕಳಿಗೆ ಫ್ರೀ ಎಜುಕೇಷನ್ ಬೇಕಪ್ಪ ಅನ್ನುವಂಥ ವಿಷಯಗಳ ಬಗ್ಗೆ, ಶಿಕ್ಷಣದ ಬಗ್ಗೆ ಆಯಿತು, ಮತ್ತವ್ರ ಬಗ್ಗೆ ಆಯಿತು, ಬಡತನದ ಬಗ್ಗೆ ಆಯಿತು, ಮಹಿಳೆಯರ ದುಸ್ಥಿತಿಗಳ ಬಗ್ಗೆ ಆಯಿತು, ಇಲ್ಲಿ ವೈರಲ್ ಆಗೋದಿಲ್ಲ. ಅದನ್ನು ಯಾರು ನೋಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಈ ನಮ್ಮ ಏನು ಜನ ಇದ್ದಾರೆ, ಯುವ ಜನಾಂಗ ಏನದ, ಅದರಲ್ಲೂ ಮಿಡಲ್ ಕ್ಲಾಸ್ ಜನ ಏನಿದ್ದಾರೆ, ಇವ್ರಿಗೆ ಇಂಥ ಸುದ್ದಿಗಳು ಬೇಕು. ಸಿನಿಮಾದಾಗ ಯಾವ ಯಾವಕ್ಕಿನ್ನೂ ಹರಿಸ್ಕೊಂಡು ಹೋದ, ಯಾರ ಜೋಡಿ ಯಾರಿದ್ದಾರೆ, ಸಲ್ಮಾನ್ ಖಾನ್ ಯಾರ ಜೊತೆ ಇದ್ದಾನೆ, ಅಮೀರ್ ಖಾನ್ ಯಾರ ಜೊತೆ ಇದ್ದಾನೆ, ಎಷ್ಟು ಮದುವೆ ಆದ, ಇವು ಅದು ಆಗಿಂದಾಗ ವೈರಲ್ ರೀ. ಕ್ಷಣಾರ್ಧದಲ್ಲಿ ಸಾವಿರಾರು ಲಕ್ಷಾವಧಿ ವೈರಲ್. ಈಗ ಪ್ರಣೀತಿ ಬಗ್ಗೆ ವೈರಲ್ ಆಗ್ತಾಯಿದೆ. ಯಾಕಂದರೆ ಇವರು ನಮ್ಮ ರಾಹುಲ್ ಗಾಂಧಿಯವರು ಉಡ್ಬಿ ಆಗ್ತಾರ ಅಂತೇಳಿ. ಇದಕ್ಕೆ ಇನ್ನೊಂದು ವೈರಲ್ ಆಗಿತ್ತು ರೀ, ರಾಹುಲ್ ಗಾಂಧಿಯವ್ರ ಬದಲಾಗೆ ಅವ್ರು ಇನ್ನೂ ಹೆಂಗಿದ್ದಾಗ, ಇಲ್ಲ ಇವ್ರು ಫಾರಿನದ ಯಾವುದು ಹುಡುಗಿ ಲವ್ ಮಾಡಿದಾರ, ಇವತ್ತಿಗೆ ಮದುವೆ ಆಗಿ ಆಗ್ತಾ ಇಲ್ಲ ಅಂದರೆ ಆ ಹುಡುಗಿ ಸಲುವಾಗಿ ಆಗ್ತಾ ಇಲ್ಲ ಅಂತೇಳಿ. ಲವ್ ಫೇಲ್ಯೂರ್, ವಿರಹಿ, ಅದೊಂದಿಷ್ಟು ದಿನ ಭಾಳಷ್ಟು ವೈರಲ್ ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಇವತ್ತಿಗೂ ಚರ್ಚೆ ಆಗ್ತಿರ್ತದೆ. ಅಲ್ಲೇ ಯಾರು ಮದುವೆನೂ ಆಗುವುದಿಲ್ಲಪ್ಪ, ಹುಡುಗಿ ಮೇಲೆ ಉಳಿದು ಬಿಡ್ತಾರೆ ಅನ್ನೋದು ಮಾತುಗಳು ಕೇಳಿಬರ್ತಾ ಇದ್ದರು. ಇವತ್ತು ಯಾಕೆ ವೈಯಕ್ತಿಕ ತೊಗೊಳ್ತಾ ಇದ್ದೀನಿ ಅಂದರೆ, ನಾವು ಒಬ್ಬ ಲೀಡರ್ ಆಗಿ ಬೆಳೀತಿರುವಂಥ ರಾಹುಲ್ ಯಾರೋ ಇರ್ಬೋದು ಲೀಡರ್ ಆಗಿ ಬೆಳೀತಿರೋಂಥ ಬಗ್ಗೆ ಒಂದಿಷ್ಟು ಪರ ವಿರೋಧಗಳು ಬೆಳೀತಾ ಇರ್ತವೆ. ಅದರಲ್ಲೂ ರಾಹುಲ್ನ ವಿರೋಧಿಗಳಿಗಂತೂ ಅವ್ರನ್ನ ಆದಷ್ಟು ಎಲ್ಲಾದರೂ ಮಾಡಿ ಇಂಥ ವೈಯಕ್ತಿಕ ಒಂದು ತಪ್ಪುಗಳನ್ನ ಹಣದ ಬಿಡಬೇಕಪ್ಪ ಅನ್ನುವಂಥದ್ದು. ಅವ್ರ ಮಾಂಸಾಹಾರಿ ಅದಾರ ಪಾತ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದು, ತೋರಿಸೋದು, ಏ ಮಾಂಸಾಹಾರ ಕೆಟ್ಟಪ್ಪ ಅನ್ನುವಂಗ ಜನಸಾಮಾನ್ಯ ಮೂಡಿಸುವಂಥದ್ದು ಎಷ್ಟು ಸಾಧಿಸೋ ಅದ್ರ ಜೊತೆಗೆ ಪಪ್ಪು ಬುದ್ಧಿಲ್ದವ್ರು ಅಂತೇಳಿ ಮಾಡೋದು, ಇವೆಲ್ಲನೂ ನಾವು ನೋಡ್ತಾನೆ ಇದ್ದೀವಿ ಅವ್ರ ಬದ್ರಾಗಿ. ಅದ್ರ ಜೊತೆಗೆ ಶಹಜಾದೆ ರಾಜಕುಮಾರ ಬರೀ ಗುದ್ದು ಮಳ ಗಾದಿ ಮೇಲೆ ಬೆಳೆದು ಬಂದಂಥ ಪಾಪ ಏನು ಗೊತ್ತಾಗತ್ತೆ ಅಂತೇಳುವಂಥದ್ದು, ಹೀಗೆಲ್ಲ ಮಾಡಿ ಇವತ್ತು ರಾಹುಲ್ ಗಾಂಧಿಯವರು ಮೂಲಕ್ಕೆ ತೊಳುವಲ್ಲಿ ಅವ್ರ ವಿರೋಧಗಳು ಯಶಸ್ವಿಯಾಗಿದ್ದರು. ಆದರೆ ಅದರಲ್ಲೂ ಮುಖ್ಯವಾಗಿ ದೊಡ್ಡ ಪ್ರಚಾರ ಏನಾಗ್ತಿತ್ತು ಅಂತಂದ್ರೆ, ಇಲ್ಲ ಲವ್ ಮಾಡಿದ್ರೆ ಲವ್ ಫೇಲ್ಯೂರಿಗೆ ಇನ್ನೂ ಮದುವೆ ಆಗ್ತಾಯಿಲ್ಲ, ಇನ್ನೂ ಮದುವೆ ಆಗುವುದಿಲ್ಲ ಅಂತೇಳಿ. ಆದರೆ ಇತ್ತೀಚೆಗೆ ಸೋನಿಯಾ ಗಾಂಧಿ ಅವ್ರ ತಾಯಿ ಕಣ್ಣಿರ್ತದಲ್ಲ, ತಾಯಿಗೆ ತನ್ನ ಸಂತತಿ ಬೆಳೀಲಿ ಮುಂದೆ ಹೋಗಲಿ ಅನ್ನೋದು ಯಾರಿಗಾದರೂ ಇದ್ದೇ ಇರ್ತದೆ ರೀ. ಯಾರು ಮಾಡೋದು ತಮ್ಮ ಮಕ್ಕಳ ಸಲುವಾಗಿ ಮೊದಲು ನಾವು ಇದನ್ನು ವಾಸ್ತವ ಒಪ್ಪಬೇಕಾಗ್ತದೆ. ಯಾವುದೇ ತಂದೆ ತಾಯಿ ಇದ್ದರೂ ತಮ್ಮ ಮಕ್ಕಳು ನಾಳೆ ಭವಿಷ್ಯದಲ್ಲಿ ಒಬ್ಬ ಒಳ್ಳೆಯ ಸಂಗಾತಿ ಬರಲಿ ಬೇಕು ಅಂತ ಜನ ಎಂದ್ರೆ ಕೇಳ್ತಾನೆ ಇದ್ದರು ಅವರು, ಮತ್ತೆ ಯಾವಾಗ ಮದುವೆ ಮಾಡ್ತೀರಿ, ರಾಹುಲ್ಗೆ ಯಾವಾಗ ಮದುವೆ ಮಾಡ್ತೀರಿ. ಇಲ್ಲಿ ಪಾಪ ಅವರು ಇವತ್ತು ಪಾದಯಾತ್ರೆ ಇಡೀ ದೇಶ ತುಂಬ ಮಾಡಿದಾಗ ಮ್ಯಾಕ್ಸಿಮಮ್ ಮಂದಿ ಇದನ್ನ ಪ್ರಶ್ನೆ ಮಾಡೋದು, ಮದುವೆ ಯಾವಾಗ ಮಾಡ್ತೀರಿ. ಕಡೆಗೆ ಸೋನಿಯಾ ಗಾಂಧಿ ಅವರು ಒಂದು ಕಡೆ ಒಂದು ಸಂದರ್ಭದಲ್ಲಿ ಹೇಳಿದರು ಕೆಲವು ತಿಂಗಳಿಂದ, ಇಲ್ಲ ಮದುವೆ ಆಗ್ತಾನೆ ಅವನು ಅಂತೇಳಿ. ಸ್ವತಃ ಅವ್ರ ತಂಗಿ ಆ ಪ್ರಿಯಾಂಕನು ಹೌದು ನೋಡಿದ್ರೆ ಮದುವೆ ಆಗ್ತಾನೆ ಸಮೀಪದಾಗ ಅಂದಾಗ ಸ್ವಲ್ಪ ಸಮಾಧಾನ ಆಗ್ಯದ, ಹೌದಪ್ಪ ಏನೋ ಆಗ್ತಾರಪ್ಪ ಇವರು ಅಂತಾರೆ. ಆಮೇಲೆ ಇವ್ರು ಎಂಥವ್ರನ್ನ ಆಗ್ತಾರೆ, ಯಾರನ್ನ ಆಗ್ತಾರೆ, ಎಂತ ಆಗ್ತಾರೆ. ಅವ್ರ ವಿರೋಧಿಗಳಿಗೆ ಇವರು ಆದಷ್ಟು ವಿದೇಶಿ ಹುಡುಗಿನ ಮದುವೆ ಆಗಿರೋದು ಭಾಳ ಹಂಬಲ್ರಿ ಅವ್ರಿಗೆ.
ಯಾಕಂದರೆ ವಿದೇಶಿ ನೆಲೆಗಟ್ಟಿನಲ್ಲೇ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಆಗೋದು ತಪ್ಪಿಸಿದ್ರು ಹಿಂದಿದ್ದಾರೆ. ಇದು ಒಂದು ಆಗಿಬಿಟ್ಟಿದ್ದಪ್ಪ ಅಂದರೆ ಇವ್ರನ್ನ ಪೂರ ಮನ್ ಕೊಡೋಕೆ ಬರ್ತದಪ್ಪ, ದಂಡ ಹೆಚ್ಚಾಗಿ ಬರ್ತದಪ್ಪ, ಈ ಮನೆತನದ ರಾಜಕೀಯ ಮುಗಿಸಾಗಿ ಬರ್ತದೆ ಅಂತ ಒಂದು ಪ್ಲಾನ್. ಆದರೆ ಏನು ಅಂತಾರೆ, ನಾವು ಬಯಸೋದೊಂದು ಆಗೋದು ಇನ್ನೊಂದು ಅಂತ. ಇವತ್ತು ಈ ಪ್ರಣೀತಿ ಹುಡುಗಿ ಹೆಸರು ಕೇಳಿ ಬರ್ತಾ ಇದೆ. ಒಳ್ಳೆಯ ಹೆಣ್ಮಗಳು ವಾಕ್ಪಟು ಇದ್ದಾರೆ, ಮರಾಠಿ, ಇಂಗ್ಲೀಷ್, ಹಿಂದಿ, ಕನ್ನಡ ಸುಂದರವಾಗಿ, ಕನ್ನಡ ಗೊತ್ತಿಲ್ಲ ನನಗೆ, ಉಳಿದ ಭಾಷೆ ಚೆನ್ನಾಗಿ ಮಾತಾಡೋಂಥ ಬುದ್ಧಿವಂತರಿದ್ದಾರೆ, ಒಳ್ಳೆಯ ವೆಲ್ ರೆಡ್ ಪರ್ಸನ್ ಇದ್ದಾರೆ. ಮತ್ತು ಇವ್ರ ಮಧ್ಯದಲ್ಲಿ ಏನೋ ಒಂದು ಸಂಪರ್ಕ ಬೆಳೀತಾ ಇದೆ, ಸಂಬಂಧ ಬೆಳೀತಾ ಇದೆ, ಇವ್ರ ಮದುವೆ ಆಗ್ಬೋದು ಏನು ಅಂತ. ಇನ್ನೂ ಒಂದು ಆಗಿಲ್ಲ, ಮಾತುಕತೆ ನಡೆದವ್ರು ನಮ್ಮಂತವ್ರು ಮಾತಾಡ್ತೂ ಇರ್ತಾರೆ, ಏ ಮದುವೆ ಆತು ಮದುವೆ ಆತು ಮದುವೆ ಆತು, ಯಾಕೆ ದೊಡ್ಡವ್ರು ಏನೋ ಆದ ಸಹಿತ ದೊಡ್ಡ ಹೇಳಿಬಿಡೋದು ಏನೋ ಅಂತ ಕೂತ್ಕೊಂಡು ಕಾಟಿ ಕೂತ್ಕೊಂಡು ಹಂಗಾದ್ರೆ ಹಿಂಗಾದ್ರು ಅಲ್ಲಿ ಹೋಗಿದ್ರು ಇಲ್ಲಿ ಹೋಗಿದ್ರೆ ಸುರುಣ ಹಾಗೆ ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಅಂತ ಇಂಥ ವಿಷಯ ಚಿಕ್ಕ ಸಾಕು, ಮುಂಜಾನೆ ಸಂಜೆ ಅದನ್ನು ತೋರಿಸು, ರೀಲ್ಸ್ ಮಾಡೋದು, ಮತ್ತೆ ಮಾಡೋದು, ಟಿಕ್ 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 ಟಿಕ್. ಈಗ ನಾವು ಅದನ್ನು ಆ ನೆಲೆಯಲ್ಲಿ ಚಿಂತನೆ ಮಾಡ್ತಾ ಇಲ್ಲ. ಇದು ಮದುವೆ ನಿಶ್ಚಿತವಾಗಿಯೂ ಆದರೆ ಭಾಳ ಒಳ್ಳೆಯದು ಅಂತ. ಯಾಕಪ್ಪ ಅಂತಂದ್ರೆ ಮೊದಲನೇದಾಗಿ ದೇಶದ ಜನಕ್ಕೆ ಸಂದೇಶ ಕೊಟ್ಟಂಗೆ ಏನಪ್ಪ ಅಂತಂದ್ರೆ ನಾವು ಜಾತ್ಯಾತೀತರ ಶಬ್ದಕ್ಕೆ ಒಂದು ಅರ್ಥ ಬರುವಂಗೆ ರಾಹುಲ್ ಗಾಂಧಿ ಅವ್ರು ನಡ್ಕೊಂಡಂಗೆ ಆಗ್ತದೆ. ಯಾಕಂದ್ರೆ ಅವ್ರು ಯಾವ ಜಾತಿ, ಅವರು ಯಾವ ನಿಮ್ಮ ಜಾತಿ ಯಾವುದಂತ ಕೇಳಿದ್ರು ಮೊನ್ನೆ, ನೀವು ನೋಡಿದ್ದೀರಿ ಅದನ್ನು, ಅನುರಾಗ್ ಠಾಕೂರ್ ಈ ದೇಶದ ಒಬ್ಬ ಮಿನಿಸ್ಟರ್ ಕೇಳಿಬಿಟ್ಟ, ನಿನ್ನ ಜಾತಿ ಯಾವುದಪ್ಪ, ನೀ ಇನ್ ಮಾಡ್ಲಿಕ್ಕೊಂಡಿದ್ದಿ, ಸರ್ವೆ ಮಾಡಿಸ್ಕೊಂಡಿದ್ದಿ, ನೀನು ಹೆಸರಿನ ಅನ್ನುವಂಗ. ಭಾಳ ಸರಿ ಈ ದೇಶದ ಜಾತಿ ಮೇಲೆ, ಧರ್ಮದ ಮೇಲೆ ಟೀಕಾ ಮಾಡೋದು, ಏನ್ರಿ ಅನ್ನೋದು, ಮನುಷ್ಯ ಇನ್ವಾಂಗ್ ಮಾಡೋದು, ಹರ್ಟ್ ಮಾಡೋದು, ಅದು ನೋಡಿದಾಗ ಮನುಷ್ಯ ಅನ್ನಿಸ್ತದೆ ಏನಪ್ಪ ಇದು, ಯಾವ ದೇಶದಲ್ಲಿ ಹುಟ್ಟಿದಪ್ಪ ನಾವು ಅನ್ನೋದು. ಇದ್ರ ಸಲುವಾಗಿ ಇದನ್ನು ಹಿಂದೆ ನಮ್ಮ ಮೋದಿಯವರು ಹೊಂದಿದ್ರು, ಇದನ್ನು ನಾವು ಎಂಥ ಒಂದು ದರಿದ್ರ ದೇಶದಲ್ಲಿ ಹುಟ್ಟಿದೀವಿಪ್ಪ ಅಂತೇಳಿ, ಆನಂತರ ನಮ್ಮ ದೇಶ ಹುಟ್ಟಿದ ಶ್ರೇಷ್ಠ ಹಾಗೆ ಮಾತಾಡ್ತಾರೆ. ಆ ಮತ್ತು ಬೇರೆ ಉಸಿರು ಬಳಿ ಅಭಿಪ್ರಾಯಗಳು ಇದ್ದೇ ಇರ್ತವೆ. ಆದರೆ ಈ ಸಂದರ್ಭದಲ್ಲಿ ಇವತ್ತು ಇವರು ಏನು ನಿಶ್ಚಿತವಾಗಿಯೂ ಈ ಪರಿಣಿತಿನ ಮದುವೆ ಆದರೆ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಮೆಸೇಜನ್ನು ಈ ದೇಶಕ್ಕೆ ಮೊದಲು ಕೊಟ್ಟಂಗೆ, ಅವರು ವಿರೋಧಿಗಳಿಗೆ ಕೊಟ್ಟಂಗೆ, ಏನಪ್ಪ ಅಂದ್ರೆ ನಾನು ಈಗ ಸರ್ವೆ ಮಾಡಿಸ್ಲಿಕ್ಕೆ ಹೊಂಟಿದ್ದು ಸರಿ ಅದು ಇಲ್ಲವೋ ಅಂತ. ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದ್ದಾರೆ, ಯಾವ ಜಾತಿಯವರು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದ್ದಾರೆ ನಮಗೆಲ್ಲ ಗೊತ್ತಾಗಬೇಕಾಗಿದೆ. ಇವತ್ತು ನಿಜವಾದ ಈ ದೇಶದ ವಾರಸುದಾರರು ಯಾರು, ಈ ದೇಶವನ್ನು ಆಳಬೇಕಾದವರು ಯಾರು, ಬಹುಸಂಖ್ಯಾತರು, ನಮ್ಮ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವದಲ್ಲಿ ಯಾರು ಹೆಚ್ಚು ಮತ ಪಡೀತಾರೆ, ಯಾರು ಹೆಚ್ಚು ತಮ್ಮ ಪ್ರತಿನಿಧಿಗಳನ್ನು ಆರಿಸ್ಕೊಂಡ್ಬರ್ತಾರ, ಅವರು ಈ ದೇಶನ ಆಳ್ತಾರೆ. ಮೊದಲು ಈ ದೇಶಕ್ಕೆ ಮಧ್ಯದ ಏನಪ್ಪ ಅಂದರೆ ಇಲ್ಲಿ ಯಾರು ಹೆಚ್ಚಾದ್ರು ಅನ್ನೋದು ಸ್ವತಃ ಜನಕ್ಕೆ ಗೊತ್ತಿಲ್ಲ, ಬಹುಸಂಖ್ಯಾತ ಜನಕ್ಕೆ ಗೊತ್ತಿಲ್ಲ, ಹಿಂದೂದವ್ರಿಗೆ ಗೊತ್ತಿಲ್ಲ ನಾವು ಹೆಚ್ಚಿದ್ದೀವಿ ಅಂತೇಳಿ. ಪಾಪ ಅವ್ರು ಮುಂಜಾನೆ ಸಾಯಂಕಾಲ ದುಡಿದು ಹೆಚ್ಚಾಗ್ತದೆ, ಆವತ್ತಿನ ಪಗಾರ ತೊಗೊಂಡು ಸಂಜೆಗೆ ಮ್ಯಾಲು ಸಾರಾಯಿ ಚಟ ಹಚ್ಚಿರ್ತಾರೆ, ಅವಕ್ಕೆ ಸಿಗರೇಟ್ ಚಟನೋ ಅದು ತಂಬಾಕು ಚಟ ಹಚ್ಚಿರ್ತಾರೆ, ಅವ್ರ ಗುಡ್ಗಾ ಚಟ ಇರ್ತಾವೆ. ಪಾಪ ಗಳಿಸೋದ 100, 200, 500 ಅದರೊಳಗೆ ಒಂದು 100, 200 ರೂಪಾಯಿ ಇದಕ್ಕೆ ಖರ್ಚು ಮಾಡೋದು, ಸರಿಯಾಗಿ ಖರ್ಚು ಮಾಡೋದು ಸಾರಾಯಿ ಬೆಸ್ಟ್ ದೋಸ್ತಿ ಈ ದೇಶ ಹಾಳಾಗೋದಕ್ಕೆ. ಅದ್ರ ಜೊತೆಗೆ ಈ ಹಿಂದುಳಿದ ಜನ ಮತ್ತು ದಲಿತರು ಇನ್ನುಳಿದವರು ಎಲ್ಲರೂ ಹೆಚ್ಚು ಕಡಿಮೆ ಹಾಳಾಗೋದು ಈ ಚಟಗಳ ಕಾರಣ. ಹೀಗಾಗಿ ಅದರೊಳಗೆ ಪಾಪ ನಾವು ಎಷ್ಟು ಇದ್ದೀವಿ, ಎಷ್ಟು ಹೆಚ್ಚು ಇದ್ದೀವಿ, ಎಷ್ಟು ಕಡಿಮೆ ಇದ್ದೀವಿ ಗೊತ್ತೇ ಇಲ್ಲ, ಕಲಿದೂ ಇಲ್ಲ, ಮಧ್ಯದಲ್ಲಿ ಕಲಿದೂ ಇಲ್ಲ. ಏನೋ ಕಲಿತರು ಸೈನ್ ಮಾಡೋ ಪ್ರತ್ಯೇಕ ಏ ನಮ್ಮಲ್ಲಿ ಶಿಕ್ಷಿತರಾಗಿದ್ದಾರೆ ರೀ, 60%, 70%, 80% ಶಿಕ್ಷಿತರು ಏನೋ ತಮ್ಮ ಸಹಿತ ಮಾಡುವಂಥ ಹೋಗಿ ಪಾಪ ಬ್ಯಾಂಕ್ ಹೋಗಿ ಎಲ್ಲ ವ್ಯವಹಾರ ಮಾಡ್ತಾರಂತಲ್ಲ, ಪೂರ್ಣ ಜ್ಞಾನದಿಂದಲ್ಲ ನಿಂತವ್. ಹೀಗಾಗಿ ಏನಾಗಿಬಿಡುತ್ತಪ್ಪ ಅಂತಂದ್ರೆ ಇದು ಸರ್ವೆ ಮಾಡ್ತೀನಿ ಅಂತೇಳಿ ಈ ಏನು ಬೆನ್ನಿಸಿದ್ದಾರೆ ಹೊಸ ನಾಯಕ ಕಾಂಗ್ರೆಸ್. ಈ ಹಿಂದೆ ಕಾಂಗ್ರೆಸ್ನಲ್ಲೂ ಇರಲಿಲ್ಲ ವಿಚಾರಗಳು, ಇಂದಿರಾ ಗಾಂಧಿಯವರಾಗಿರ್ಬೋದು, ರಾಜೀವ್ ಗಾಂಧಿ ಅವರಾಗಿರ್ಬೋದು, ಅದರ ನಾವು ಈವನ್ ನಮ್ಮ ನೆಹರೂರವ್ರ ಸಹಿತ ವಿಚಾರಗಳು ಇರಲಿಲ್ಲ. ಯಾಕೆ ಇರಲಿಲ್ಲಪ್ಪ ಅಂತಂದ್ರೆ ಎಲ್ಲರ ತಲೆಯಲ್ಲಿ ಒಂದು ಏನಪ್ಪ ಅಂದ್ರೆ ಈ ಸರ್ವೆ ಮಾಡಿಸಿದ್ರೆ ಇನ್ನೊಂದು ದೇಶ ಹೊಡೆದಿದ್ದಿ, ಜಾತಿಗಳ ಹೆಸರಲ್ಲೇ ಧರ್ಮದ ಹೆಸರಲ್ಲಿ ಒಡೆದು ಹೋಗ್ತದೆ. ಈಗಿನ ಕೂಡಿದ್ರೆ ಇವು ತಿಕ್ಕಾಟದಾರ, ಜಾತಿ ತಿಕ್ಕಾಟಿಲ್ಲ, 80-20 ಅಂತದ ಬುಲ್ಡೋಸರ್ ಇರ್ತದ, ಮತ್ತೇನೋದ ಮತ್ತು ಕಾಂಗ್ರೆಸ್ಗಳು ಜಾತಿ ರಾಜಕಾರಣ ಮಾಡ್ತಾರೆ, ಯಾರಲ್ಲಿ ಎಚ್ಚರ್ತದ್ರಪ್ಪ ಏನಂತೇಳಿ, ಉತ್ತರ ಪ್ರದೇಶದಲ್ಲೂ ಮಾಡಿದರು, ಈಗ ಬಿಹಾರದಲ್ಲಿ ಮಾಡಿದರು, ಜಾತಿ ನೆಲೆಗಟ್ಟಿನಲ್ಲಿ ಮಂಡಲ ನೆಲೆಗಟ್ಟಿನಲ್ಲಿ ಸಾಕಷ್ಟು ರಾಜಕೀಯ ಮಾಡ್ತಾ ಇದ್ದಾರೆ, ಜಾತಿ ಬಿಟ್ಟಿನ ವ್ಯವಹಾರ ಇಲ್ಲ ಆಗುವುದಿಲ್ಲ. ಈಗ ಇಲ್ಲದಲ್ಲ ಅದು, ಏನಾದ್ರು ಎಷ್ಟು ಅದಾರ ಅಂತ ಹೇಳಿದರೆ ಏ ಒಡೆದು ಚಿಪ್ಪಾಟಿ ಆಗ್ತದನ ಇಲ್ಲ. ಯಾಕಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ನಾವು ಹೌದು ಬೇರೆ ಜನ ಇದ್ದೀವಿ, ನಾವು ಒಗ್ಗಟ್ಟಾದ್ರೆ ನಾವು ಆಡಳಿತ ಮಾಡ್ಬೋದು, ನಾವು ಬೇಕಂತ ಆಡಳಿತ ನಡೆಸಬಹುದು ಅನ್ನೋಂಥದ್ದು ಬರ್ತದೆ. ಆ ನೆಲೆಯಲ್ಲಿ ಇವತ್ತು ಒಂದು ವೇಳೆ ರಾಹುಲ್ ಗಾಂಧಿಯವರು ಪ್ರಣೀತಿನ ಆದರೆ ಅದೊಂದು ಅವ್ರಿಗೆ ನೈತಿಕ ಬೆಂಬಲದಂಗೆ ಆಗ್ತದೆ. ಮತ್ತು ಪ್ರಣೀತಿ ಸುಶೀಲ್ ಕುಮಾರ್ ಸಿಂಧ್ಯ, ಸುಶೀಲ್ ಕುಮಾರ್ ಅವರು ಕಾಂಗ್ರೆಸ್ನ ಬೆಂಬಲಿಗರು, ಹುಟ್ಟ ಕಾಂಗ್ರೆಸ್ಗಳು, ಅದರ ಪ್ರೀತಿ ಬೆಳೆದವರು, ಹೀಗಾಗಿ ಅಲ್ಲಿ ನಿಷ್ಠೆ ಅನ್ನೋದದ. ಜೊತೆಗೆ ಕಾಂಗ್ರೆಸ್ಗೆ ಅವರು ಹಿಂದೆ ಗೃಹಮಂತ್ರಿ ಆಗಿಯೋ ಮತ್ತೇನೋ ಆಗಿಯೋ ಒಂದು
ಉಪಕಾರ ಸುಳ್ಳಿನವರಲ್ಲಿರುವುದರಿಂದಾಗೆ ಸಹಜವಾಗಿನ ಅವರ ಮಗಳನ್ನು ಅಷ್ಟ ಬದ್ಧತೆ ಇರುವುದರಿಂದ ಇವರು ಬದುಕು ವೈಯಕ್ತಿಕವಾಗಿ ಒಳ್ಳೆಯದಾಗುವ ಸಾಧ್ಯತೆಗಳೆಲ್ಲ ಇದ್ದಾವೆ. ಯಾಕಂದರೆ ಭಾರತೀಯ ಮಹಿಳೆಯರಲ್ಲಿ ಒಂದು ಏನಪ್ಪ ಅಂದ್ರೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ನೇಚರ್ ಸಹಜವಾಗಿ ಬಂದಿರ್ತದೆ. ಗಂಡ ಎಷ್ಟೋ ಕೆಟ್ಟವರಿರಲಿ ಏನೂ ಇರಲಿ ಅವನು ಹೊಂದಿಸ್ಕೊಂಡು ಹೋಗುವಂಥ ನೇಚರ್ ಇರ್ತದೆ. ಹೀಗಾಗಿ ಅವ್ರ ಬದುಕು ಒಳ್ಳೆಯದಾಗುವ ಎಲ್ಲ ಸಾಧ್ಯತೆಗಳು ನೋಡಿರಿ. ಇಟಲಿಯಿಂದ ಬಂದಂಥ ಹೆಣ್ಮಗಳು ಸೋನಿಯಾ ಅವರು ರಾಜೀವ್ರ ಜೊತೆಗೆ ಇಡೀ ಬದುಕನ್ನು ಕಳೆದ್ರು. ಸದಾ ಅವರು ರಾಜೀವ್ ಗಾಂಧಿ ಹೋದ್ಮೇಲೆ ಸಹಿತ ಅವರು ಇಟಲಿಗೆ ಹೋಗಲಿಲ್ಲ, ಇಲ್ಲೇ ಉಳಿದ್ರು. ಇವತ್ತು ಒಬ್ಬ ಭಾರತೀಯರಾಗಿ ಉಳಿದಿದ್ದಾರೆ ಅವರು. ಮತ್ತು ಅದು ನಮ್ಮ ಸುಶೀಲ್ ಕುಮಾರ್ ಸಿಂಧಿ ಅವರ ಮಗಳು ಪ್ರಣೀತಿ ಅವರು ಇವ್ರ ಜೊತೆ ಒಳ್ಳೆಯ ಜೋಡಿ ಆಗ್ತಾರೆ. ಜೊತೆಗೆ ಇಬ್ಬರು ಒಂದೇ ಧೋನಿಲಿ ಹೋಗುವಂಥ ಮಾನಸಿಕ ಸ್ಥಿತಿ ಅವರು, ಅಥವಾ ಒಂದು ರೀತಿಯಿಂದ ಅಭ್ಯಾಸಕರು. ಯಾಕಂದರೆ ಆಕೆ ರಾಜಕೀಯ ಮಾಡ್ತಾಳೆ, ಇವರು ರಾಜಕೀಯ ಮಾಡ್ತಾರೆ. ಹೀಗಾಗಿ ಇಬ್ಬರು ಜೋಡಿ ಏನಾಗ್ತದಪ್ಪ ಅಂದ್ರೆ ಇನ್ನಷ್ಟು ಗಟ್ಟಿಯಾಗಿ ಇನ್ನಷ್ಟು ಅವರು ರಾಜಕೀಯ ಬೆಳೆದು ಸಾಧ್ಯತೆಗಳಿದ್ದಾವೆ. ಜೊತೆಗೆ ಹಿಂದುಳಿದ ದಲಿತ ಮೈನಾರಿಟಿ ಎಲ್ಲ ಜನರಲ್ಲೇ ಇವ್ರ ನಾಯಕತ್ವ ಸಹಜವಾಗಿ ಬೆಳೆದು ಹೋಗ್ಬಿಡುತ್ತೆ. ಹೌದಪ್ಪ, ಒಂದೇದ್ದು ಜಾತ್ಯಾತೀತ ಅನ್ನೋದು ಮೆಸೇಜ್ ಕೊಟ್ಟರು. ಇದರಿಂದಾಗಿ ಜಾತ್ಯಾತೀತ ಮನಸ್ಥಿತಿ ಜನಕ್ಕೆ ಏನಾಯ್ತಪ್ಪ ಅಂದರೆ ಒಂದು ಬಲ ಬಂದಂಗೆ ಆಯ್ತು ನೈತಿಕವಾಗಿ. ಅದ್ರ ಜೊತೆಗೆ ಒಬ್ಬ ದಲಿತ ಮಹಿಳೆಯನ್ನು ಮದುವೆ ಆಗಿದ್ದರಿಂದ ಇಡೀ ದೇಶದ ಎಷ್ಟು ಜನರು ಸಹಜವಾಗಿ ಹೌದಪ್ಪ ನಮ್ಮವ್ರು ಆದರೆ ಇವರು ಅಂತ ನಮ್ಮ ಅನ್ನೋದು ಭಾವ ಬರ್ತದೆ. ಇವತ್ತು ಬಿ ಜೆ ಪಿಯನ್ನು ಇವತ್ತು ಎದುರಿಸ್ಬೇಕಾಗಿತ್ತು ಅಂದರೆ ಇವೆಲ್ಲ ಮಾಡಲೇಬೇಕಾಗ್ತದೆ ಅಂತೇಳಿ ನಾವು ಅನ್ಬೋದು. ಬಟ್ ಇದು ಸಹಜವಾಗಿ ಆಗೋಂಗೆ ಆಗ್ತಾಯಿದೆ. ಇದೆಲ್ಲ ಅವ್ರ ತಲೆ ಹೇಳ್ತೀವಲ್ಲೋ ಗೊತ್ತಿಲ್ಲ. ಯಾರು ರಾಹುಲ್ ಗಾಂಧಿ ಅವರು ಸಹ ಪ್ರೀತಿ ಇರ್ತದೆ, ವಿಶ್ವಾಸದ ಆಗ್ತಾ ಇರ್ಬೋದು. ಬಟ್ ನಾವು ಚರ್ಚೆ ಮಾಡೋದು ಉದ್ದೇಶ ಏನಪ್ಪ ಅಂದರೆ, ಸಪೋಸ್ ಏನಾದರೂ ವಿದೇಶಿಯ ಮಹಿಳೆಯನ್ನು ಏನಾದರೂ ಇವರು ಆಗಿದ್ದರೆ ಸೋನಿಯಾ ಗಾಂಧಿ ಅವರಿಗೆ ಕಾಡಿದಂಗೆ ಮಾಡಿದಂಗೆ ಇಲ್ಲೂ ಮಾಡ್ತಾಯಿದ್ರು ನಿಶ್ಚಿತವಾಗಿ. ಒಂದು ಆಗದೇ ಇದ್ದರು ಸಹಿತ ಏನಪ್ಪ ಮದುವೆ ಆಗಿಲ್ಲ, ಏನಪ್ಪ ಫೇಲ್ಯೂರು, ವೀರ ವೇದನೆ ಸಂಘ ಉಳಿದ್ಬಿಟ್ರಪ್ಪ ಅನ್ನುವಂಥ ಆರೋಪಗಳು ಮಾಡ್ತಾಯಿದ್ರು. ಅಂದರೆ ಒಟ್ಟಲ್ಲಿ ಇವತ್ತು ಇದೊಂದು ರೀತಿಯಿಂದ ಇಡೀ ದೇಶ ತುಂಬ ಚರ್ಚೆ ಆಗ್ತಾ ನಡೆದದ. ಹೌದಪ್ಪ, ವಿಶೇಷವಾಗಿ ರೈಟ್ ವಿಂಗ್ದವರು ಸಂಪ್ರದಾಯವಾದರು ಇದನ್ನು ವಿರೋಧಿಸ್ಬೋದು, ಇಲ್ಲಪ್ಪ ಅಂತರ್ಜಾತಿ ವಿವಾಹ ತಪ್ಪು ಹಾಗೆ ಹೀಗೆ ಅಂತೇಳಿ. ಬಟ್ ಗಾಂಧಿ ಮತ್ತು ಅಂಬೇಡ್ಕರ್ ಅವ್ರ ವಿಚಾರಧಾರೆಯಲ್ಲಿ ನಮ್ಮ ರಾಹುಲ್ ಅವರು ಮುಂದೆ ಹೋಗ್ತಾ ಇದ್ದಾರೆ ಅಂತ ನಾವು ಹೇಳಬೇಕಾಗಿದೆ ಇವತ್ತು. ಯಾಕಂದರೆ ಒಬ್ಬ ಎಸ್ ಸಿ ಹೆಣ್ಮಗಳು ಮದುವೆ ಆಗ್ತಾ ಇದ್ದಾರೆ, ಜೊತೆಗೆ ಏನಪ್ಪ ಅಂದರೆ ಬುದ್ಧಿವಂತರು ಇದ್ದಾರೆ ಅವರು. ಅವರು ಈ ಜನರ ಪರವಾಗಿ ಬಿದ್ದ ಜನರ ಪರವಾಗಿ ಇವತ್ತು ಹೋರಾಟ ಮಾಡುತ್ತಿರುವಂಥ ಈ ದಲಿತ ಅವ್ರಿಗಿಂತ ಹೆಚ್ಚಿಗೆ ಹಿಂದುಳಿದವರು ಇವರೆಲ್ಲರ ಪರವಾಗಿ ಒಂದು ಸ್ಪಷ್ಟವಾದ ಅಭಿಪ್ರಾಯವನ್ನು ಹೇಳುವಂಥದ್ದು ಈ ದೇಶಕ್ಕೆ ಏನು ಬೇಕಾಗಿದೆಪ್ಪ ಅಂತೇಳಿ. ಇವತ್ತು ನೋಡ್ರಿ ಬಿ ಜೆ ಪಿ ಬಂದ ನೋಡ್ತಾ ಇದ್ವಿ ನಾವು. ಹೌದು, ಮೋದಿಯವರು ಮಾತಾಡ್ತಾರೆ ಎಲ್ಲ ಕಡೆನೂ, ನಾವು ನಮ್ಮ ಜಾತಿ ಇಲ್ಲ, ನಮ್ಮ ನಾಲ್ಕು ಜಾತಿ, ರೈತರ ಜಾತಿ, ಮಹಿಳಾ ಜಾತಿ, ಯುವಕರ ಜಾತಿ, ಮತ್ತು ಇನ್ನೊಂದು ಜಾತಿ ಹೌದ್ರಿ, ಮಹಿಳಾ ಯುವಕ ಮತ್ತು ರೈತ, ಇವ್ರ ಜೊತೆಗೆ ಇನ್ನೊಂದು ಜಾತಿ ಬರ್ತದೆ, ಈ ನಾಲ್ಕು ಜಾತಿಗಳು ಅಂತ ಹೇಳ್ತಾ ಇದ್ದಾರೆ. ಈ ಜಾತಿಗಳಿಗಾಗಿ ನಾವು ಹೋರಾಟ ಮಾಡುವಂಥದ್ದು ಅಂತ ಅಂದರೆ ಈ ನಾಲ್ಕು ಜಾತಿಗಳ ಅಷ್ಟ ಜಾತಿಗಳದ್ದು ಅಲ್ಲ ಅಂತ ಜಾತಿ ನಿರಾಕರಣೆ ಮಾಡ್ತಾರೆ. ಆದರೆ ಈ ಧರ್ಮ ನೆಲೆಗಟ್ಟಿನಲ್ಲಿ ಜಾತಿ ನೆಲೆಗಟ್ಟಿನಲ್ಲಿ ನಮ್ಮ ರಾಜಕೀಯ ಮಾಡೋದನ್ನು ಬಿಡ್ತಾನೂ ಇಲ್ಲ. ಕಾಂಗ್ರೆಸ್ಸಿಗರಂತೆ ಒಂದು ಒಪ್ಪಂದ ಹೇಳ್ತಾ ಇದ್ದಾರೆ, ಆ ಮಾತು ಬೇರೆ. ಹೌದಪ್ಪ ನಾವು ಜಾತಿ ರಾಜಕಾರ ಮಾಡ್ತಾ ಇದ್ವಿ, ಮಂಡಲ ವರದಿ ಪ್ರಕಾರ ಸರ್ವೆ ಮಾಡಿಸ್ತೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಠಾಕೂರ್ ಅವರು ಅವ್ರ ಮನಸ್ಸಿದ್ದು ಹೇಳಿದ್ದೀನಿ ನಿಮಗೆ, ನಿಮ್ದು ಯಾವ ಜಾತಿ ಜಾತಿ ಕೇಳುವಂಥ ಜಾತಿ ಯಾವ್ದು ನಿಮ್ದು ಅನ್ನೋದನ್ನು ಕೇಳಿದ್ದೀನಿ. ಇವು ನೆನಪಿಸಿಕೊಂಡ್ರೆ ಇವತ್ತು ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಂಥ ಈ ನಿರ್ಧಾರ ಏನದಪ್ಪ ಅಂತಂದ್ರೆ ನಿಶ್ಚಿತವಾಗಿ ಒಳ್ಳೆಯದು ಆಗ್ತದೆ, ಒಳ್ಳೆಯದಲ್ಲ. ಅವ್ರ ವೈಯಕ್ತಿಕ ಬದುಕಿನ ಬಗ್ಗೆ ನಾವು ಮಾತಾಡೋ ಹಕ್ಕು ನಮಗಿಲ್ಲ, ಅದು ಸ್ವೀಕಾರ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ನಮ್ಮ ಒಂದು ಈ ಏನು ಜಾಲದ ಅಂತರ್ಜಾಲ ಸಾಮಾಜಿಕ ಜಾಲದಲ್ಲೇ ಚರ್ಚೆಗಳು ನಡೀತಾ ಇದ್ದಾವೆ. ಅದ್ರ ಬಗ್ಗೆ ನಾವೊಂದಿಷ್ಟು ನಮ್ಗೆ ಅನಿಸಿದಂಥ ಮಾತುಗಳನ್ನು ಹೇಳುವಂಥದ್ದು, ಜೊತೆಗೆ ಇದು ಆದರೂ ಯೋಗ್ಯಪ್ಪ ಅನ್ನುವಂಥ ಮಾತನ್ನು ನಾವು ಹೇಳುವಂಥ ಒಂದು ಸ್ಟೇ. ಯಾಕಂದರೆ ಇವತ್ತು ಅವರು ಸಾರ್ವಜನಿಕ ರಂಗದ ಒಂದು ವ್ಯಕ್ತಿಗಳು, ಅವ್ರ ಬಗ್ಗೆ ಸಾರ್ವಜನಿಕವಾಗಿ ಏನೇನು ಆಗ್ಬೋದು ಏನೇನು ಆಗಲಿಕ್ಕೆ ಇಲ್ಲ ಅನ್ನುವಂಥದ್ದು ಇವತ್ತು ಚರ್ಚೆ ಮಾಡುವಂಥ ಹಕ್ಕು ಎಲ್ಲರಿಗೂ ಇದ್ದೇ ಇರ್ತದೆ. ಆದರೆ ಅವ್ರ ವೈಯಕ್ತಿಕ ಬದುಕಿನ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಅಥವಾ ವಿಮರ್ಶೆ ಮಾಡೋದು ಸರಿಯಲ್ಲ ಅಂತ. ಆ ನೆಲೆಯಲ್ಲಿ ಇವತ್ತು ಪ್ರಣೀತಿಯವ್ರನ್ನ ಏನಾದರೂ ನಮ್ಮ ಏನಪ್ಪ ರಾಹುಲ್ ಗಾಂಧಿಯವರು ಮದುವೆ ಆದರೆ ಈ ದೇಶದಕ್ಕಿಂತ ಹೆಚ್ಚು ಅವ್ರಿಗೂ ಒಳ್ಳೆಯದಾಗ್ತದೆ, ದೇಶಕ್ಕೂ ಒಳ್ಳೆಯದಾಗ್ತದೆ. ಜೊತೆಗೆ ಒಂದು ಮೆಸೇಜ್ ಏನು ಹೋಗ್ತದಪ್ಪ ಎಲ್ಲ ಕಡೆ ಅಂದರು, ಈ ನಿಜವಾಗಿ ಇವರು ಇವ್ರ ಕುಟುಂಬದವರು, ಇವ್ರ ಕುಟುಂಬದ ಬಗ್ಗೆ ಅಂದಾಗ ರಾಹುಲ್ ಗಾಂಧಿ ಅವ್ರ ತಂದಿದ್ದಾಗಿರ್ಬೋದು, ರಾಜೀವ್ ಗಾಂಧಿ ಅದ್ರ ಅವ್ರ ತಾಯಿ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಆಗಿರ್ಬೋದು. ಅವರು ಸಹಿತ ಒಂದು ಲಿಬರಲ್ ಆಗಿ ಬಂದಂಥವ್ರು, ಲಿಬರಲ್ ಫ್ಯಾಮಿಲಿ ಅದ ನೆಹರು ಅವ್ರದ್ದು, ಅವ್ರಿಂದ ಯಾವುದೋ ಧರ್ಮ ಇರಲಿ ಯಾವುದೋ ಜಾತಿ ಇರಲಿ ಎಲ್ಲ ನಂಬೋದಪ್ಪ ಅಂದರೆ ಒಬ್ಬ ಇಂಡಿಯನ್ ಯಾವ ರೀತಿ ಇರಬೇಕು, ಇಂಡಿಯಾಗೆ ಹೆಂಗೆ ಪ್ರತಿನಿಧಿ ಆಗಬೇಕು ಅನ್ನೋ ಇವ್ರ ಫ್ಯಾಮಿಲಿ ಒಂದು ಆದರ್ಶ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಂಗಂತೇಳಿ ಇದನ್ನು ಭಾಳ ಕ್ರಾಂತಿ ಯಾವುದು ಇದ್ದಾರೆ ಮಾತಾಡ್ತಾ ಇಲ್ಲ, ಕ್ರಾಂತಿ ಅಂತೂ ಅಲ್ಲ, ಯಾವುದೂ ಅಲ್ಲ, ಇದು ಸಹಜ ಬದುಕಿಗೆ ಅನಿವಾರ್ಯ ಆಗುವಂಥವು. ಈ ಒಂದು ನೆಲೆಗಟ್ಟಿನಲ್ಲಿ ನಾವು
ಏನಪ್ಪ ಅಂತಂದ್ರೆ ಈ ಒಂದು ಈ ಮದುವೆ ಆದ್ರೆ ಏನಾಗ್ಬೋದು ಅನ್ನೋದ್ರ ಒಂದೆರಡು ಮಾತು ಇವತ್ತು ನಾವು ಮಾತಾಡಿದ್ವಿ. ಮತ್ತು ಇನ್ನು ಪ್ರಣೀತಿ ಅವರಲ್ಲೂ ಸಹಿತ ಇವರ ಅದೇ ಆದಂಥ ಇವರ ಮಟ್ಟದ ಒಂದು ವೈಚಾರಿಕತೆ ಇರೋದರಿಂದಾಗೆ ಇಬ್ಬರೂ ಈ ದೇಶಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು. ಮತ್ತು ಇನ್ನಷ್ಟು ಇಲ್ಲಿ ರೈತರಿಗೆ ಮತ್ತು ಇಲ್ಲಿಯ ಈಗ ನೋಡ್ರಿ ನಾವು ಬಿ ಜೆ ಪಿ ಅಂದರು ರೈತರ ನಾವು ಜಾತಿಯಪ್ಪ ಅಥವಾ ಮಹಿಳೆಯರ ಜಾತಿ ಅನ್ನೋ ಮಾತು ಯುವಕರ ಜಾತಿ ಅನ್ನೋ ಏನೋ ಮಾತು ಮಾತಾಡಿದರು. ಅದು ರೈತರಿಗೆ ಇವರು ಹೇಳ್ತಾ ಇದ್ದಾರೆ ಇಲ್ಲ ನಾವು ಎಮ್ ಎಸ್ ಪಿ ಕೊಟ್ಟಿವಿ, ಎಮ್ ಎಸ್ ಪಿ ಕೊಟ್ರೆ ಆದರೆ ಕಾನೂನು ಚೌಕಟ್ಟು ಕೊಡಲಿಲ್ಲ ಇವತ್ತು ಕೊಡ್ತಾ ಇಲ್ಲ, ಮತ್ತು ನಾವು ಸಬ್ಸಿಡಿಯನ್ನು ಬಿಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಇವತ್ತು ಯಾವಾಗ ಮುಡ್ತಾ ಇಲ್ಲ ಸಬ್ಸಿಡಿಗಳು. ಜೊತೆಗೆ ಸಬ್ಸಿಡಿಗಿಂತ ಹೆಚ್ಚಿಗೆ ನಾವು 2,000 ರೂಪಾಯಿ 4 ತಿಂಗಳಿಗೆ ಕೊಡ್ತಾ ಇದ್ದೀವಿ, ವರ್ಷಕ್ಕೆ 1,000 ರೂಪಾಯಿ ಕೊಡ್ತಿದ್ವಿ ರೈತರು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಷ್ಟರಿಂದ ರೈತ ಉದ್ದಾರ ಆಗುವಂಥದ್ದು ಅದು ಬೆಳೆದಂತಾಗಿಲ್ಲ, ಅವ್ನ ಇನ್ಕಮ್ ಇನ್ನೂ ಹೆಚ್ಚಾಗಿಲ್ಲ. ಅಂದರೆ ರೈತ ಪರವಾಗಿಲ್ಲ, ಯುವಕರಿಗೆ ಉದ್ಯೋಗಗಳಿಲ್ಲ, ಬಡತನ ಸಾಕಷ್ಟು ಆಗ್ಯದ. ಬಡತನ ಆಗಿರ್ಬೋದು, ರೈತ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಜೊತೆಗೆ ಯುವಕರಾಗಿರ್ಬೋದು, ಈ ನಾಲ್ಕು ವಿಷಯಗಳ ಬಗ್ಗೆ ಈ ಜಾತಿಗಳಿಗೆ ಏನು ಮಾಡಿದ್ರಿ ಇವರು, ಬರೀ ಲಿಪ್ ಸಿಂಪತಿ ತಿನ್ನೋ ತುಟಿಯ ಒಂದು ಸಮಾಧಾನ ಮಾಡುವಂಥದ್ದು ಮೇಲ್ಪದರಲ್ಲಿ ಅಷ್ಟು ಮಾಡಿದ್ರಿನ ಅವರು ಎದ್ರಿಗಳಂಥ ಕೆಲಸಗಳಾಗಲಿಲ್ಲ. ಇವತ್ತಿನ ಪಿ ಎಸ್ ಯುಗಳಾಗಿರ್ಬೋದು ಮತ್ತೆ ಇದೆಲ್ಲ ಅವ್ರಿಗೆ ಇವತ್ತು ಚರ್ಚೆನೂ ಆಗ್ತಾಯಿಲ್ಲ. ಅವು ಇವತ್ತು ನೋಡ್ರಿ ಪಾರ್ಲಿಮೆಂಟ್ ಆರಂಭದಿಂದ ಇವತ್ತು ಏನು ಮೊನ್ನೆ ಆಚರಣೆ ಶುರುವಾಯಿತು ಪಾರ್ಲಿಮೆಂಟಲ್ಲ, ಕಳೆದ 10 ದಿವಸಗಳವರೆಗೆ 12 ತಾರೀಕು ಮುಗಿಬೇಕಾಯ್ತು ಅದು. ಈ 12 ತಾರೀಕಿನವರೆಗೆ ಏನೂ ಅದರಲ್ಲಿ ಏನಪ್ಪ ಚರ್ಚೆ ಆಯ್ತು ಅಂದ್ರೆ ಕೇವಲ ಈ ಒಂದು ವ್ಯರ್ಥ ಲಾಭಗಳು ಅಂತ ಹೇಳ್ಬೋದು ನಾವು ಅದಕ್ಕೆ. ಆದರೆ ಒಂದಿಷ್ಟು ಏನೋ ಒಳ್ಳೆಯವು ಆಗಿದೆ ಇಲ್ಲ ಅಂತಲ್ಲ, ಅಲ್ಲಿ ರೈತರು ಬಂದು ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಆಗಲಿಲ್ಲಲ್ಲೇ, ಇಲ್ಲಿ ಬಡತನದ ಬಗ್ಗೆ ಚರ್ಚೆ ಆಗಲಿಲ್ಲ, ಇನ್ನೊಂದು ಆಗಲಿಲ್ಲ, ಅದೆಲ್ಲ ಬಿಟ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಕರ್ಯ ಸಲುವಾಗಿ ಒಂದು 50,000 ಕೋಟಿ ರೂಪಾಯಿಗೆ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಮಾಡಿರಿ ಅಂತೇಳಿ ನಮ್ಮ ಬಜೆಟ್ನಲ್ಲಿ. ಅದರಲ್ಲಿ 40% ಈ ನಡುಕಿನ ಜನರನ್ನು ತಿಂದು ಹೋಗಿಬಿಡ್ತಾರೆ ರೀ. ಈಗ ಒಂದು 40%, ಈಗ 50% ಆಗ್ಬೋದೇನೋ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲರೂ ಮಾತ್ರ 40% ಹೊಡಿತಾ ಇದ್ದಾರೆ. ಹೊಡೆದಕ್ಕೆ ಏನು ಬೇಕಂತ ಮಾಡಿಕೊಂಡ್ರು. ಬಟ್ ರೈತರಿಗಾಯ್ತು, ಬಡವರಿಗಾಯ್ತು, ಮಹಿಳೆಯರಿಗಾಯ್ತು, ಯುವಕರಿಗಾಯ್ತು, ಏನೇನು ಕೊಟ್ಟರು, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದರು, ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಎಷ್ಟು ಏನೇನು ಮಾಡಿದರು ಅದರ ಬಗ್ಗೆ ವಿವರಣೆ ಇರಲಿಲ್ಲ. ಮುಂದಿನ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ, 10 ವರ್ಷದಾಗ ಆಗಲಾರ್ದು ಒಮ್ಮೆಗೆ ಆಗ್ತಾರೆ ಅನ್ನೋದು ಭರವಸೆಯೂ ಇಲ್ಲ. ಇಂಥ ಸಂದರ್ಭದಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ, ನಮ್ಮ ಅಧಿಕಾರ ಕೊಡ್ರಿ ಅಂತ ಹೇಳಿದರು ರಾಹುಲ್ ಗಾಂಧಿಯವರು. ನಾವು ಸ್ವಲ್ಪ ಕೊಟ್ಟಿವಿ, ಅರೆ ಮನಸ್ಸಿಂದ ಕೊಟ್ಟಿವಿ, ಮುಂದಿನ ಸಲ ಒಳ್ಳೇದಾಗ್ಬೋದೇನು. ಬಟ್ ಇವತ್ತು ವಿರೋಧ ಪಕ್ಷದ ನಾಯಕಾಗೆ ಅವ್ರು ತಾವು ಏನು ಮಾಡಬೇಕಾಗ್ಯದ, ಯಾವ ಚರ್ಚೆ ಮಾಡಬೇಕಾಗ್ಯದ ಅದು ಮಾಡ್ತಾ ಇದ್ದಾರೆ. ರೈತರು ಸಹಿತ ಇವತ್ತು ಮೋದಿಯವ್ರು ಹೋಗಿ ಭೇಟಿ ಆಗೋದ್ರೆ ರೈತರು ಸಂಘಟನೆಗಳು ರಾಹುಲ್ ಗಾಂಧಿಯವ್ರು ಹೋಗಿ ಭೇಟಿ ಆಗ್ತಾ ಇದ್ದಾರೆ. ಕೆಲಸಗಾರರು ಈ ಅದರಲ್ಲೂ ಈ ಒಂದು ಏನಪ್ಪ ಅಂತಂದ್ರೆ ಸ್ವಚ್ಛತಾ ಕೆಲಸ ಮುನ್ಸಿಪಾಲಿಟಿ ಕೆಲಸ ಮಾಡೋದು ಜನರು ಸಹಿತ ಅವ್ರ ಸಂಘಟನೆಗಳು ಒಂದು ಸ್ಕ್ಯಾವೆಂಜರ್ಸ್ ಅಂತೀವಿ ನಾವು. ಈ ಒಂದು ಏನಪ್ಪ ಅಂತಂದ್ರೆ ಈ ಒಂದು ನಮ್ಮ ಸ್ವಚ್ಛ ಮಾಡುವಂಥ ಕೆಲಸಗಳು ಮಾಡ್ತಿರುವಂಥವ್ರು ಅವರು ಸಹಿತ ಹೋಗಿ ಭೇಟಿ ಆಗ್ತಾಯಿದ್ದಾರೆ ನಮ್ಮ ರಾಹುಲ್ ಅವರಿಗೆ. ಯಾಕೆಂದರೆ ಇವರು ಪ್ರಶ್ನೆಯನ್ನು ಮಾಡಿ ನಮ್ಮನ್ನು ಸಂಸತ್ನಲ್ಲಿ ನಮ್ಮ ಸಮಸ್ಯೆಗಳ ಬಗ್ಗೆ ಅಂತೇಳಿ. ಆದರೆ ಮೋದಿಯವರಿಗೆ ಅವ್ರು ಭೇಟಿ ಆಗ ಅವಕಾಶ ಕೊಡೋದಿಲ್ಲ ಅನ್ನೋಂಥ ಆರೋಪಗಳು ಇದ್ದಾವೆ. ಅದಿನ್ನೂ ಇರಲಿ, ಇವತ್ತು ನಾವು ಮೂಲ ಮಾತಾಡೋಕ್ಕೆ ಶುರು ಮಾಡಿದ್ದೇನಪ್ಪ ಅಂತಂದ್ರೆ ಪ್ರಣೀತಿ ಮತ್ತು ರಾಹುಲ್ ಗಾಂಧಿ ಅವ್ರ ಮಧ್ಯದಲ್ಲಿ ಇರುತ್ತಿರುವಂತಹ ಈ ಒಂದು ಅಫೇರ ಒಂದೇಳಿ ಇದ್ದರೆ ಒಳ್ಳೆಯದನ್ನ ಇರದೇ ಇದೇನು ಪ್ರಶ್ನೆ ಇಲ್ಲ. ಯಾಕಪ್ಪ ಅಂದರೆ ಇಂಥವ್ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಾವೆ. ಮತ್ತು ಮನುಷ್ಯನ ಸ್ವಭಾವ ಯಾವಾಗಲೂ ವಿಕೃತ ಮನಸ್ಸು ಯಾವಾಗಲೂ ಕೆಟ್ಟದ್ದನ್ನು ಬಯಸ್ತಾ ಇರ್ತದೆ. ಆ ನೆಲೆಯಲ್ಲಿ ಇಂಥ ಮದುವೆ ಮತ್ತೇನೋ ಯಾರು ಯಾರ ಜೊತೆ ಅದಾರ ಏನದಾರ ಇವನ್ನ ನಡೀತಾ ಇರ್ತಾವ. ಆ ನೆಲೆಯಲ್ಲೇ ಇವರೇನೋ ಮಾತಾಡಿದ್ರೆ ತಿಳ್ಕೊಳ್ಳು. ಬಟ್ ರಾಹುಲ್ ಮತ್ತು ಪುನೀತ್ ಅವ್ರ ಜೋಡಿ ಮಾತ್ರ ನಿಶ್ಚಿತವಾಗಿಯೂ ಒಂದು ಹೊಸ ಒಂದು ಭಾರತಕ್ಕೆ ಒಂದು ಹೊಸ ರೀತಿಯಾದ ಸಂದೇಶ ಕೊಡುವಂಥದ್ದು, ಜೊತೆಗೆ ಇಲ್ಲಿ ಬಿದ್ದ ಸಮುದಾಯಕ್ಕೆ ಒಂದು ಎನ್ಕರೇಜ್ ಕೊಡುವಂಥದ್ದು ಆಗಬಹುದು. ಯಾಕಂದರೆ ಇಬ್ಬರು ಹೆಂಗಿದ್ದಾರೆ ರಾಜಕೀಯದಲ್ಲಿ, ಅವ್ರಿಗೆ 44 ವರ್ಷ, ಇವ್ರಿಗೆ 54-53 ವರ್ಷ ಇದ್ದಾವ. ಹೀಗಾಗಿ ರಾಜಕೀಯದಲ್ಲೆಲ್ಲ ಇದು ಹೆಂಗನ ಇವರು ಬಂದರೆ ಇನ್ನೂ ಒಳ್ಳೆ ಕೆಲಸ ಆದೀತು ಅಂತ ನಾವೆಲ್ಲ ನಂಬರು. ಏನಂತೀರಿ ನೀವು ಇದಕ್ಕೆ ಪ್ರಣೀತಿ ಮತ್ತು ರಾಹುಲ್ ಮಧ್ಯೆ ಮದುವೆ ಆಗ್ಬೋದಾ, ನೀವು ಚರ್ಚೆ ಮಾಡಿರಿ. ಆದರೂ ಸಂತೋಷ, ಆಗದಿದ್ದರೂ ಸಂತೋಷ, ಅವ್ರು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಅನ್ನೋದು ಮಾತ್ರ ಅವರ ಹಾವಭಾವಗಳಿಂದ ಅವರ ಮೇಲಿನ ಭೇಟಿ ಆಗುವಂಥ ಸಂದರ್ಭ ನೋಡಿದಾಗ ಅನ್ನಿಸ್ತಾ ಇದೆ. ಒಳ್ಳೆ ಗುಡ್ ಫ್ರೆಂಡ್ಸ್ ಇದ್ದಾರೆ, ಆಗಲಿ, ಒಳ್ಳೆ ಫ್ರೆಂಡ್ಶಿಪ್ ಇರಲಿ, ಅದು ಮದುವೆ ಪರಿವರ್ತನೆ ಆಗಲಿ ಅಂತ ಹಂಬಲಿಸ್ತಾ ಇಲ್ಲಿವರೆಗೆ ನಾವು ಮಾತಾಡಿದ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆ ಕಾಮೆಂಟ್ ಮಾಡಿರಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳೋದಕ್ಕೂ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಸತ್ಯಕ್ಕೆ ಆಗಿರಲಿ, ವಂದನೆಗಳು.